ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆನಂದಸ್ವಾಮಿ, ವಿರಕ್ತ ಮಠ. ಮೊದಲಿಗೆ ಹೆಡ್ಲೈನ್ಸ್. ಗದಗ ಜಿಲ್ಲೆಯಲ್ಲಿ ಕೊರೋನಾಗೆ ಮತ್ತೊಂದು ಬಲಿ. ಚಿಕಿತ್ಸೆ ಫಲಿಸಿದ ಸಾವನ್ನಪ್ಪಿದ 95ರೊದ್ದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಸಾವು. ಗದಗ ಡಿಸಿ ಎಂಜಿ ಹಿರೇಮಠರಿಂದ ಮಾಹಿತಿ. ಗಣಿತ ಪರೀಕ್ಷೆಯಲ್ಲಿ ನಕಲು ಮಾಡಿದ ಹಿನ್ನೆಲೆ ಗದಗನಲ್ಲಿ ಮೂವರು ವಿದ್ಯಾರ್ಥಿಗಳು ಡಿಬಾರ್. ಡಿಬಾರ್ ಮಾಡಿದ ಶಿಕ್ಷಣ ಇಲಾಖೆಯ ಮೇಜರ್ ಸಿದ್ಧಲಿಂಗಯ್ಯ. ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಕಿಡಿಗೇಡಗಳಿಂದ ಕ್ರಿಕೆಟ್ ಹಿನ್ನೆಲೆ. ಕಿಡಿಗೇಡಳತ್ತ ಯುಟಿವಿ ಕ್ಯಾಮೆರಾದ ಚಿತ್ತ. ಕ್ಯಾಮೆರಾ ಕಣ್ಣೊಡನೆ ಓಡುತ್ತಿದ್ದ ಯುವಕರನ್ನ ಹೊರಹಾಕಿದ ಪೊಲೀಸರು. ಪರೀಕ್ಷಾ ಕೇಂದ್ರದಲ್ಲಿಯೇ ಗುಟ್ಕಾ ತಿಂದು ಉಗುಳಿದ ಭೂಪರು. ಗದಗ ಶಹರದ ಮುನ್ಸಿಪಲ್ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ. ಸಿಬ್ಬಂದಿಗಳ ವಿರುದ್ಧ ವಿದ್ಯಾರ್ಥಿಗಳ ಸಮಾಧಾನ. ಮಹಾಮಾರಿ ಕರೋನಾ ವೈರಸ್ ಗದಗನಲ್ಲಿ ಮತ್ತೊಂದು ಬಲಿ ಪಡೆದಿದೆ. ಆ ಮೂಲಕ ಕರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನಿಡುಗುಂದಿಕೊಪ್ಪದ 95 ವರ್ಷದ ವೃದ್ಧೆಯೊಬ್ಬರು ಕರೋನಾ ಸೋಂಕಿತರಾಗಿದ್ದರು. ಚಿಕಿತ್ಸೆ ಫಲಿಸದೆ ಇಂದು ಗದಗನ ಜಿಮ್ಸ್ನಲ್ಲಿ ಸಾವನ್ನಪ್ಪಿದ್ದಾರೆ. ಹೌದು, ಪಾಪಿ ಚೀನಿ ವೈರಸ್ನಿಂದಾಗಿ ಗದಗ ಜಿಲ್ಲೆಯಲ್ಲಿ ಇದುವರೆಗೂ 3 ಜನ ಸಾವನ್ನಪ್ಪಿದಂತಾಯಿತು. ಇಂದು ಬೆಳಗ್ಗೆ 95 ವಯಸ್ಸಿನ ವೃದ್ಧೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹೆಲ್ತ್ ಬುಲೆಟಿನ್ ಬಿಡುಗಡೆ ಮುನ್ನವೇ ಗದಗ ಜಿಲ್ಲಾಧಿಕಾರಿ ಎಂಜೆ ಹಿರೇಮಠ ಅವರು ಈ ಬಗ್ಗೆ ಮಾಹಿತಿ ನೀಡಿದರು. ವಿಷಾದ ಅಂದರೆ, ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ ಕರೋನಾ ಅಟ್ಟಹಾಸ ಮೆರೆಯುತ್ತಿದ್ದು ಗದಗ ಜಿಲ್ಲೆಯ ಹಳ್ಳಿ ಹಳ್ಳಿಗೂ ತಲುಪಿದ ಚೀನಿ ವೈರಸ್ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಗಣಿತ ವಿಷಯದಲ್ಲಿ ನಕಲು ಮಾಡ್ತಾ ಇದ್ದ ಮೂವರು ವಿದ್ಯಾರ್ಥಿಗಳನ್ನು ಸ್ವತಃ ಶಿಕ್ಷಣ ಇಲಾಖೆಯ ಆಯುಕ್ತರೇ ಡಿಬಾರ್ ಮಾಡಿದ ಘಟನೆ ಗದಗನಲ್ಲಿ ನಡೆಯಿತು. ಗದಗ ನಗರದ ಮುನ್ಸಿಪಲ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಮೂವರು ವಿದ್ಯಾರ್ಥಿಗಳು ನಕಲು ಮಾಡ್ತಾ ಇದ್ದಾಗ ಪರೀಕ್ಷಾ ಕೇಂದ್ರಕ್ಕೆ ದಿಢೀರನೆ ಭೇಟಿ ನೀಡಿದ ಶಿಕ್ಷಣ ಇಲಾಖೆಯ ಆಯುಕ್ತ ಮೇಜರ್ ಸಿದ್ಧಲಿಂಗಯ್ಯ ಡಿಬಾರ್ ಮಾಡಿದ್ದಾರೆ. ಎಸ್, ಮುನ್ಸಿಪಲ್ ಪರೀಕ್ಷಾ ಕೇಂದ್ರದಲ್ಲಿ ಇಂದು ಗಣಿತ ಪರೀಕ್ಷೆ ಬರೆಯುವ ವೇಳೆ ಮೂವರು ವಿದ್ಯಾರ್ಥಿಗಳು ನಕಲು ಮಾಡಲು ಹೋಗಿ ಸಿಕ್ಕಿಬಿದ್ದಿದ್ದಾರೆ. ಪರಿಣಾಮ ಸತ್ವ ಧಾರವಾಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರೇ ಅವರನ್ನು ಡಿಬಾರ್ ಮಾಡಿ ಹೊರಗಡೆ ಕಳಿಸಿದರು. ಕರೋನಾದಿಂದಾಗಿ ಇಷ್ಟೆಲ್ಲ ಸಮಯಾವಕಾಶ ಸಿಕ್ಕರೂ ಕೂಡ ಓದು ಬರಹ ಮಾಡದ ಮೈಗಳ್ಳ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನೇ ತಾವೇ ಹಾಳು ಮಾಡಿಕೊಂಡಿದ್ದಾರೆ. ನಕಲು ಮಾಡದಂತೆ ಅದೆಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ಅದನ್ನು ಮೈ ಮರೆತಿದ್ದ ವಿದ್ಯಾರ್ಥಿಗಳು ಇದೀಗ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಕೊರೋನಾ ಒಂದು COVID-19 ಹಿನ್ನೆಲೆಯಲ್ಲಿ ನಾವು ಈ ಪರೀಕ್ಷೆ ನಡೆಸ್ತಾ ಇದ್ದೀವಿ. ನಾವು ಪರೀಕ್ಷೆ ನಡೆಸೋದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಕೊರೋನಾದ ಲಕ್ಷಣ ನಿಮಗೆಲ್ಲ ಗೊತ್ತೇ ಇದೆ, ಅದು ಸಾಮಾನ್ಯವಾಗಿ ಸಂಪರ್ಕದಿಂದ ಬರುವಂಥದ್ದು. ಅದಕ್ಕೆ ನಾವು ಸ್ಯಾನಿಟೈಸೇಷನ್ನು, ಮಾಸ್ಕು, ಸಾಮಾಜಿಕ ಅಂತರ ಭಾಳ ಕಡ್ಡಾಯವಾಗಿ ಪಾಲಿಸಿದ್ದೀವಿ. ಮಕ್ಕಳೆಲ್ಲ ಭಾಳ ನಿರ್ಭೀತಿಯಿಂದ, ನಿರಾತಕದಿಂದ ಪರೀಕ್ಷೆ ಬರೀತಾ ಇದ್ದಾರೆ. ಒಂದನೇ ಪರೀಕ್ಷೆ, ಎರಡು ಪರೀಕ್ಷೆಗಳಿಗೆ ಆಗಬಹುದು, ಇದು ಮೂರನೇ ಪರೀಕ್ಷೆ. ಇನ್ನು ಮುಂದಿನ ಪರೀಕ್ಷೆಗಳು ಹೀಗೆ ಯಶಸ್ವಿಯಾಗಿ ಆಗ್ತದೆ ಅಂತ ಭರವಸೆ ನಮಗಿದೆ. ಈ ಸೆಂಟ್ರಲ್ಲಿ ಒಂದು 3 ಹುಡುಗರು ನಕಲು ಮಾಡ್ತಾ ಇದ್ದರು, ಸಿಕ್ಕಿದ್ರು. ಅವ್ರಿಗೆ ಎಂಪಿಸಿ ಮಾಡಿ ಯು ನ್ಯೂಸ್ನಲ್ಲಿ ಇದೀಗ ಒಂದು ಪುಟ ಬ್ರೇಕ್. ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರಿಯುತ್ತೆ. ಬಹುದಿನಗಳಿಂದ ಅತ್ಯಾಧುನಿಕ ಶೋರೂಮ್ದೊಂದಿಗೆ ಸ್ಟಾರ್ ಎಂಟರ್ಪ್ರೈಸಸ್. ನಮ್ಮಲ್ಲಿ ಬ್ರಾಂಡೆಡ್ ದಾಂಡೇಲಿ ಮತ್ತು ಮೈಸೂರು ಟೀಕೋಡ್ ಸೋಫಾ ಸೆಟ್, ಕಂಫರ್ಟಬಲ್ ಮತ್ತು ವಾಷಬಲ್ ಕುಷನ್ ದೊಂದಿಗೆ ಸೋಫಾ ಸೆಟ್ ದೊರೆಯುತ್ತದೆ.
ಎಕ್ಸಿಕ್ಯೂಟಿವ್ ದಿವಾನ್ ಮತ್ತು ಬಾಕ್ಸ್ ದಿವಾನ್, ಎಕ್ಸಿಕ್ಯೂಟಿವ್ ಕಾರ್ನರ್ ಸೋಫಾ ಸೆಟ್, ಎಕ್ಸಿಕ್ಯೂಟಿವ್ ಸೋಫಾ ಸೆಟ್ ಮತ್ತು ಸ್ಟೀಲ್ ಸೋಫಾ ಸೆಟ್. ಉಪಯೋಗಿಸಿ ಮಹಿಳೆಯರ ಅಚ್ಚುಮೆಚ್ಚಿನ ಡ್ರೆಸ್ಸಿಂಗ್ ಟೇಬಲ್ ನಮ್ಮಲ್ಲಿ ಸಿಗುತ್ತದೆ. ಆಫೀಸ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲಾ ವಿಧದ ಚೇರ್ಗಳು ಸಹ ದೊರೆಯುತ್ತವೆ. ನಿಮ್ಮ ಬೆಡ್ರೂಮಿನ ಸೌಂದರ್ಯಕ್ಕಾಗಿ ಬ್ರಾಂಡೆಡ್ ದಾಂಡಿನಿ ಕೂಡ್ನ ಬಾಕ್ಸ್ ಕಾಟ್ ಮತ್ತು ಎಲ್ಲ ತರಹದ ಲ್ಯಾಂಪ್ ಕಾಟ್ಗಳು ಲಭ್ಯ. ಇಂಪೋರ್ಟೆಡ್ ಎಲ್ಇಡಿ ಸ್ಟ್ಯಾಂಡ್, ಇಂಪೋರ್ಟೆಡ್ ಟೀಪಾಯ್, ಟೀಕೂಟ್ ಟೀಪಾಯ್, ಬೇಬಿ ಟೇಸ್, ಇಂಪೋರ್ಟೆಡ್ ಕಾರ್ನರ್ ಟಿವಿ ಸ್ಟ್ಯಾಂಡ್, ಎಲ್ಲ ತರಹದ ಕಂಪ್ಯೂಟರ್ ಟೇಬಲ್ಸ್ ಲಭ್ಯ. ಬ್ಯಾಂಡ್ ಗ್ಲಾಸಸ್ ಡೈನಿಂಗ್ ಟೇಬಲ್, ಎಲ್ಲ ತರಹದ ಡೈನಿಂಗ್ ಸೆಟ್ಸ್ ಸಿಗುತ್ತವೆ. ಬ್ರಾಂಡೆಡ್ ನೈಲಾನ್ ಚೇರ್ಸ್, ರಾಜಾರಾಣಿ ಅಲ್ಮೇರಾ, ಇಂಟೀರಿಯರ್ ಮಾಡ್ಯುಲರ್ ಕಿಚನ್, ನಿಮ್ಮ ಕಿಚನ್ ಸೈಜ್ಗೆ ಹೊಂದುವ ಹಾಗೆ ಮಾಡರ್ನ್ ಪ್ರೊಫೈಲ್ ಡೋರ್ಸ್ ಹ್ಯಾಂಡ್ಲೆಸ್ ಇರುತ್ತದೆ. ಬ್ರಾಂಡೆಡ್ ವಾಟರ್ ಪ್ರೂಫ್, 710 ಗ್ರೇಡಿನ ಗ್ಯಾರಂಟೀಡ್ ಪ್ಲೈವುಡ್ ನೊಂದಿಗೆ ಮಾಡಿಕೊಡುತ್ತೇವೆ. ನಿಮ್ಮ ಮನೆಗೆ ಟೈಲ್ಸ್, ಗ್ರಾನೈಟ್ ಬದಲಿಗೆ ವುಡನ್ ಫ್ಲೋರಿಂಗ್ ಬಳಸಿ ಮಾಡರ್ನ್ ಮತ್ತು ಕಸ್ಟಮೈಸ್ಡ್ ವಾರ್ ರೋಬ್ಸ್ ಡಿಸೈನ್ಸ್, ಕಸ್ಟಮೈಸ್ಡ್ ವಾಲ್ ಪೇಪರ್ಸ್, ACP ಗ್ಲೇಜಿಂಗ್. ಮಳೆ ಬಿಸಿಲಿಗೂ ಯಾವುದಕ್ಕೂ ಜಗ್ಗದ ACP. ನಿಮ್ಮ ಮನೆ ಕಾಂಪ್ಲೆಕ್ಸ್, ಬ್ಯಾಂಕ್ ಮತ್ತು ಮಾಲ್ಗಳ ಸೌಂದರ್ಯ ಹೆಚ್ಚಿಸಲು ಉಪಯೋಗಿಸಿ. ಹಿಂದೆ ಸಂಪರ್ಕಿಸಿ ಸ್ಟಾರ್ ಎಂಟರ್ಪ್ರೈಸಸ್, ಸ್ಟಾರ್ ಎಂಟರ್ಪ್ರೈಸಸ್, ಕ್ವಿತ್ಪುರ್ ಕಾಂಪ್ಲೆಕ್ಸ್, ನಿಯರ್ ರೋಟರಿ ಸರ್ಕಲ್, ಬಿಬಿ ರೋಡ್, ಗದಗ್. ಮೊಬೈಲ್ ಸಂಖ್ಯೆ 9880975333. ಯುನಿಕ್ ಫರ್ನಿಚರ್. ನಮ್ಮಲ್ಲಿ ರಿಕ್ಲೈನರ್ ಸೋಫಾ ಸೆಟ್, ಲಕ್ಸುರಿ ಕಾರ್ನರ್ ಸೋಫಾ, ರಾಣಿ 3+11 ಸೋಫಾ ಸೆಟ್, ಮ್ಯಾಕ್ಸ್ 3+11 ಸೋಫಾ ಸೆಟ್, ಕೋಬ್ರಾ ಕಾರ್ನರ್ ಸೋಫಾ, ಜೂಮ್ ಕಾರ್ನರ್ ಸೋಫಾ ಸೆಟ್, ಟೈಟಾನಿಕ್ ಸಾಗ್ವಾನಿ ಉಡನ್ ಸೋಫಾ ಸೆಟ್, ಮಲೇಷಿಯಾ ಗ್ಲಾಸ್ ಟಾಪ್ ಮತ್ತು ಮಾರ್ಬಲ್ ಟಾಪ್, 4-ಸೀಟರ್ ಮತ್ತು 6-ಸೀಟರ್ ಡೈನಿಂಗ್ ಟೇಬಲ್, ಸೋಫಾ ಕಮ್ ಬೆಡ್, ಟಿವಿ ಯೂನಿಟ್, ಮಲೇಷಿಯಾ ಬೆಡ್ರೂಮ್ ಸೆಟ್, ಕಾಟ್, ಸೈಡ್ ಟೇಬಲ್, ವಾರ್ಡ್ರೋಬ್, ಡ್ರೆಸ್ಸರ್, ಕಂಪ್ಯೂಟರ್ ಟೇಬಲ್, ಗ್ಲಾಸ್ ಟಾಪ್ ಮತ್ತು ಮಾರ್ಬಲ್ ಟಾಪ್, ಸೆಂಟರ್ ಟೇಬಲ್, ರಿಪೋಸ್ ಕಂಪನಿಯ ಬೆಡ್, ಹೈಡ್ರಾಲಿಕ್ ಕಾಟ್, ಕಾರ್ಪೆಟ್ ಹಾಗೂ ಇನ್ನಿತರ ಗೃಹೋಪಯೋಗಿ ಫರ್ನಿಚರ್ಗಳು ದೊರೆಯುತ್ತವೆ. ಇಂದೇ ಭೇಟಿ ನೀಡಿ. ವಿಳಾಸ: ಯುನಿಕ್ ಫರ್ನಿಚರ್, ಡಿಸಿ ಆಫೀಸ್ ಎದುರಿಗೆ, ಹುಬ್ಬಳ್ಳಿ ರೋಡ್, ಗದಗ್. ಮೊಬೈಲ್ ನಂಬರ್ 9980004679 ಮತ್ತು 9036261508. ಬ್ರೇಕ್ನ ಬಳಿಕ ಯೂಟ್ಯೂಬ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಪರೀಕ್ಷಾ ಕೇಂದ್ರದಲ್ಲಿ ಕೆಲ ಯುವಕರು ಯಾರ ಭಯವಿಲ್ಲದೆ ಆಟವಾಡ್ತಾ ಇದ್ದ ಘಟನೆ ಗದಗ ಶಹರದಲ್ಲಿ ನಡೆದಿದೆ. ಮುನ್ಸಿಪಲ್ ಕಾಲೇಜಿನ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಕೆಲ ಕಿಡಿಗೇಡಿಗಳು ಪರೀಕ್ಷಾ ಆರಂಭದ ದಿನವೇ ಕ್ರಿಕೆಟ್ ಆಡಿದ್ರು. ಇಂದು ಕೂಡ ಮತ್ತದೇ ಕೆಲಸವನ್ನು ಮಾಡಿದ್ದಾರೆ. ಹೌದು, ಗದಗ ಶಹರದಲ್ಲಿನ ಮುನ್ಸಿಪಲ್ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಮೇಲಿಂದ ಮೇಲೆ ಅಚಾತುರ್ಯ ನಡೆಯುತ್ತಲೇ ಇದೆ. ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಯಾರ ಭಯವಿಲ್ಲದೆ ಕ್ರಿಕೆಟ್ ಆಡುವ ಕಿಡಿಗೇಡಿಗಳಿಗೆ ಮೊನ್ನೆಯೂ ಸಹ ಪೊಲೀಸರು ಬುದ್ಧಿ ಹೇಳಿದ್ರು. ಅಲ್ಲದೆ ಆವರಣದಿಂದ ಹೊರಗೆ ಹಾಕಿದ್ರು. ಇಂದು ಮತ್ತದೇ ಕೆಲಸವನ್ನು ಆಡಿರುವ ಯುವಕರು ಯುಟಿವಿಯ ಕ್ಯಾಮ್ರಾ ಹೋಗುತ್ತಿದ್ದಂತೆ ಆವರಣದಿಂದ ಹೊರಗೆ ಓಡ್ತಾ ಇದ್ದಾರೆ. ಓಡುವಂಥ ಸಂದರ್ಭದಲ್ಲಿ ಮತ್ತೆ ಪೊಲೀಸರೇ ಅವರನ್ನು ಹಿಡಿದು ಹೊರಹಾಕಿದ್ರು. ಇದನ್ನು ಕಂಡಂತ ಅಲ್ಲಿನ ಸಾರ್ವಜನಿಕರು, ಈ ಯುವಕರಿಗೇನು ಬುದ್ಧಿ ಇಲ್ವಾ, ಪರೀಕ್ಷೆ ನಡೆದಿದ್ದರೂ ಕೂಡ ಆಟ ಆಡ್ತಾ ಇದ್ದಾರೆ ಅಂತ ಯುವಕರಿಗೆ ಹಿಡಿಶಾಪ ಹಾಕುವಂತಾಯಿತು.
ಪರೀಕ್ಷಾ ಕೇಂದ್ರದಲ್ಲಿ ಗುಟ್ಕಾ ತಿಂದು ಉಗುಳಿರುವ ಹಿನ್ನೆಲೆ ಆ ಗಲೀಜಿನಲ್ಲಿಯೇ ಕುಳಿತು ಪರೀಕ್ಷೆ ಬರೆಯುವಂತಹ ಸ್ಥಿತಿ ಗದಗನಲ್ಲಿ ನಿರ್ಮಾಣವಾಗಿತ್ತು. ಗದಗ ಶಹರದಲ್ಲಿನ ಮುನ್ಸಿಪಲ್ ಪರೀಕ್ಷಾ ಕೇಂದ್ರದ ಕೊಠಡಿಯಲ್ಲಿ ಈ ತರಹದ ಘಟನೆಗಳು ಕಂಡುಬಂದವು. ಇದನ್ನು ಕಂಡಂತಹ ವಿದ್ಯಾರ್ಥಿಗಳು ಸಿಬ್ಬಂದಿಗಳ ವಿರುದ್ಧ ಅಸಮಾಧಾನಗೊಂಡರು. ಎಸ್, ಗದಗ ಶಹರದಲ್ಲಿನ ಮುನ್ಸಿಪಲ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಗುಟ್ಕಾ ತಿಂದು ಉಗುಳಿದ್ದಾರೆ. ಉಗುಳಿದವರು ಯಾರು ಅಂತ ಗೊತ್ತಿಲ್ಲವಾದರೂ ಕೂಡ ಗಲೀಜಾಗಿದ್ದಂತೂ ಸತ್ಯ. ವಿಷಾದ ಅಂದರೆ ಅಷ್ಟೊಂದು ಗಲೀಜಾದರೂ ಕೂಡ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಅದೇ ಗಲೀಜಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂತಾಯಿತು. ಹೀಗಾಗಿ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸುವಂತಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗದಗ ಜಿಲ್ಲೆಯಲ್ಲಿ ಕೊರೋನಾಗೆ ಮತ್ತೊಂದು ಬಲಿ. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ 95ರೊದ್ದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಸಾವು. ಗದಗ ಡಿಸಿ ಎಂಜಿ ಹಿರೇಮಠರಿಂದ ಮಾಹಿತಿ. ಗಣಿತ ಪರೀಕ್ಷೆಯಲ್ಲಿ ನಕಲು ಮಾಡಿದ ಹಿನ್ನೆಲೆ ಗದಗನಲ್ಲಿ 3 ವಿದ್ಯಾರ್ಥಿಗಳು ಡಿಬಾರ್. ಡಿಬಾರ್ ಮಾಡಿದ ಶಿಕ್ಷಣ ಇಲಾಖೆಯ ಮೇಜರ್ ಸಿದ್ಧಲಿಂಗಯ್ಯ. ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಕಿಡಿಗೇಡಿಗಳಿಂದ ಕ್ರಿಕೆಟ್ ಹಿನ್ನೆಲೆ. ಕಿಡಿಗೇಡಿಗಳತ್ತ ಯುಟಿವಿ ಕ್ಯಾಮ್ರಾದ ಚಿತ್ತ. ಕ್ಯಾಮ್ರಾ ಕಂಡೊಡನೆ ಓಡುತ್ತಿದ್ದ ಯುವಕರನ್ನ ಹೊರಹಾಕಿದ ಪೊಲೀಸರು. ಪರೀಕ್ಷಾ ಕೇಂದ್ರದಲ್ಲಿಯೇ ಗುಟ್ಕಾ ತಿಂದು ಉಗುಳಿದ ಭೂಪರು. ಗದಗ ಶಹರದ ಮುನ್ಸಿಪಲ್ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ. ಸಿಬ್ಬಂದಿಗಳ ವಿರುದ್ಧ ವಿದ್ಯಾರ್ಥಿಗಳ ಅಸಮಾಧಾನ. ಇದಾಗಿತ್ತು ಈ ಹೊತ್ತಿನ ಯು ಟಿವಿ ನ್ಯೂಸ್. ವಿಶೇಷ ಮತ್ತು ವಿಭಿನ್ನ ಸುದ್ದಿಗಾಗಿ ನೋಡ್ತಾ ಇರಿ ಯು ಟಿವಿ ಗದಗ ವಾಹಿನಿ.